ಎರಡು ನಾಲ್ಕು ಆರು ಏಳು ಅಕ್ಷರಗಳು ಏನಾಗ್ತವೆ? ದೀರ್ಘ ಸ್ವರಾಕ್ಷರಗಳು ಆಗ್ತವೆ. ಇವನ್ನ ಉಚ್ಚಾರಣ ಮಾಡುವಾಗ ಬಹಳ ಸಮಯನ ತೆಗೆದುಕೊಳ್ತವೆ. ಅದ್ರ ಜೊತೆಗೆ ಐ ಓ ಅವುಗಳನ್ನು ನಾವು ಸಂಧಾಕ್ಷರಗಳು ಅಂತ ಕರಿತೇವೆ. ಯಾಕೆ ಸಂಧಾಕ್ಷರ ಕರಿತೇವೆ ಅಂದ್ರೆ ಅವು ಬೇರೊಂದು ಅಕ್ಷರದ ಜೊತೆಗೆ ಅಲ್ಲಿ ಸಂಧಿಸಿ ಅಲ್ಲಿ ಉಚ್ಚಾರಣ ಮಾಡ್ತೇವೆ. ಐ ಐ ಐ ಐ ಓ ಔ ಇವ ಸಂಧಾಕ್ಷರಗಳನ್ನು ನಾವೆಲ್ಲ ಕರಿತೇವೆ. ಮಕ್ಕಳೇ ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಒಂದು ತರಗತಿಯಲ್ಲಿ ನಾವು ವರ್ಣಮಾಲೆ ಅಂದ್ರೇನು, ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ವರ್ಣಮಾಲೆಯ ವಿಧಗಳು ಯಾವುವು, ಆ ವಿಧದಲ್ಲಿ ಮೊದಲ ವಿಧ ಅಂತಹ ಸ್ವರಾಕ್ಷರಗಳು ಬಗ್ಗೆ, ಸ್ವರಾಕ್ಷರ ಬಗ್ಗೆ ಮತ್ತು ಅವುಗಳ ವಿಧಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ನಾವು ಮುಂದೆ ತಿಳ್ಕೊಳ್ಳೋಣ. ಮಕ್ಕಳೇ ಈ ಒಂದು ವಿಷಯ ಇವಾಗ ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳಾಗಿದೆ. ಈ ಪ್ರಶ್ನೆಗಳಿಗೆ ನೀವು ಮನೆಯಲ್ಲಿ ಉತ್ತರವನ್ನ ಬರೆಯಿರಿ. ಒಂದು, ವರ್ಣಮಾಲೆ ಎಂದರೆ ಏನು? ಎರಡು, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಬರೆಯಿರಿ. ಮೂರು, ಕನ್ನಡ ವರ್ಣಮಾಲೆಯ ವಿಧಗಳು ಎಷ್ಟು, ಅವು ಯಾವುವು? ಇಷ್ಟು ಪ್ರಶ್ನೆಗಳಿಗೆ ನೀವು ಮನೆಯಲ್ಲಿ ಉತ್ತರಿಸಿ. ಧನ್ಯವಾದಗಳು.